ತುಂಬಾ ಖುಷಿ ಆಗ್ತಿದೆ. ಇದನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ವಿ. ಇದನ್ನ ಆಸ್ ಅನ್ ಆರ್ಟಿಸ್ಟ್ ಥಿಯೇಟರ್ ರಿಲೀಸ್ ಸಿನಿಮಾಗಳದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಇದಕ್ಕೆ ಹೇಳೋದು ಅನ್ಸುತ್ತೆ. ಅದೇ ಆಲ್ರೆಡಿ ರಿಲೀಸ್ ಆಗಿದ್ರೆ ನಾವು ಮನೇಲಿ ಕೂತ್ಕೊಂಡು ನಮ್ಮ ಪಾಡಿಗೆ ನಾವು ಒಬ್ಬೊಬ್ಬರೇ ನೋಡ್ಕೊತಾ ಇದ್ವಿ. ಏನು ಎತ್ತ ಸೌಂಡ್ಸ್ ಏನು ಇರ್ತಾ ಇರಲಿಲ್ಲ, ರೆಸ್ಪಾನ್ಸ್ ಏನು ಗೊತ್ತಾಗ್ತಾ ಇರಲಿಲ್ಲ. ತುಂಬಾ ಮಿಸ್ ಮಾಡ್ಕೊತಾ ಇದೆ. ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ದಟ್ ಗಣೇಶ ಹಬ್ಬದ ದಿನ ಲಂಕೆ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸಿನಿಮಾ ರಿಲೀಸ್ ಆಗಿದ್ದ ಮುಂಚೆ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ರಿಲೀಸ್ ಆಗಿದ್ದ ಮುಂಚೆ ನಾನು ಹೇಳ್ತಿದ್ದೆ ಇದೊಂದು ಮಾಸ್ ಕಮರ್ಷಿಯಲ್ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇವಾಗ ಸಿನಿಮಾ ನೋಡಾದ್ಮೇಲೂ ಐ ಸ್ಟಿಕ್ ಆನ್ ಟು ಸೇಮ್ ಥಿಂಗ್, ಇದು ಪ್ರಾಪರ್ ಮಾಸ್ ಕಮರ್ಷಿಯಲ್ ಸಿನಿಮಾ. ಸೊ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಇಷ್ಟು ದಿನ ನಾವು ಮಾತಾಡ್ತಾ ಇದ್ವಿ ನೀವು ಸಿನಿಮಾ ಹಂಗಿದೆ ಹೀಗಿದೆ ಬನ್ನಿ ನೋಡಿ ಅಂತ. ಐ ಥಿಂಕ್ ಇವಾಗಿಂದ ನೀವು ಮಾತಾಡಬೇಕು, ಪ್ರೇಕ್ಷಕರು ಹೇಳಬೇಕು, ಸಿನಿಮಾ ನೋಡಬೇಕು, ನಮಗೆ ರಿವ್ಯೂ ಕೊಡಬೇಕು, ಸಿನಿಮಾ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಹೇಳಬೇಕು. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಮಾತು ಮುಗ್ದಿದೆ, ನಿಮ್ಮ ಮಾತಿಗೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ನನಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಐ ಆಮ್ ಆ್ಯಕ್ಚುಲಿ ವೇಟಿಂಗ್, ಇವಾಗ ಸ್ವಲ್ಪ ಜನ ಜೊತೆ ಮಾತಾಡಿದ್ವಿ ನಾವು, ಐ ಆಮ್ ಆ್ಯಕ್ಚುಲಿ ವೇಟಿಂಗ್ ಇನ್ನೂ ಜಾಸ್ತಿ ಜನ ಜೊತೆ ಮಾತಾಡಬೇಕು ಹೇಗೆ ಫೀಲ್ ಆಗಿದೆ ಅಂತ. ಬಿಕಾಸ್ ಎಂಡ್ ಆಫ್ ದಿ ಡೇ ಐ ಥಿಂಕ್ ಆಸ್ ಅನ್ ಆ್ಯಕ್ಟರ್ ಸಿನಿಮಾ ನೋಡಾದ್ಮೇಲೆ ಅವ್ರು ಏನು ಹೇಳ್ತಾರೆ ಅನ್ನೋದೇ ನಾವು ತುಂಬ ಕಾಯ್ತಾ ಇರ್ತೀವಿ. ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ, ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಇಷ್ಟ ಆಗಿದೆಯೋ ಇಲ್ವೋ, ಇದೇ ಭಯ ಆಗ್ತಾ ಇತ್ತು. ನಿನ್ನೆ ರಾತ್ರಿಯಿಂದ ನಂಗೆ ಅದೇ ಭಯ ಆಗ್ತಾ ಇತ್ತು. ಇಷ್ಟು ಟೈಮ್ ಆಗಿತ್ತು ರಿಲೀಸ್ ಇಲ್ಲದೆ, ಆಲ್ಮೋಸ್ಟ್ 2.5 ವರ್ಷ ಇವಾಗ ಸಡನ್ ಆಗಿ ರಿಲೀಸ್ ಆಗಿದೆ, ಹೇಗೆ ಇಷ್ಟ ಆಗ್ಬೋದು, ನನ್ನ ಕ್ಯಾರೆಕ್ಟರ್ ಹೇಗೆ ಇಷ್ಟ ಆಗ್ಬೋದು, ಜನ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನಾನು ವೇಟ್ ಮಾಡ್ತಾ ಇದ್ದೀನಿ ಎಲ್ಲರನ್ನ ಮಾತಾಡ್ಸೋಕ್ಕೆ, ನೋಡಬೇಕು. ಹೌದು ಹೌದು, ಡೆಫಿನೆಟ್ಲಿ ತುಂಬ ಬೇಜಾರಾಗುತ್ತೆ. ನಾವು ನೋಡಿದಾಗೆ ನಾವು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಲ್ಲ, ಬಟ್ ವಿ ವೇ ಫ್ರೆಂಡ್ಸ್, ನಾವು ಫ್ರೆಂಡ್ಸ್ ಆಗಿದ್ವಿ, ನಾವು ಮಾತಾಡಿದ್ವಿ. ಎಸ್ಪೆಷಲಿ ಇವಾಗ ಅವ್ರನ್ನ ಸ್ಕ್ರೀನ್ ನೋಡಿದಾಗ ಇಂಥ ಒಂದು ಒಳ್ಳೆ ನಟನ ನಾವು ಕಳ್ಕೊಂಬಿಟ್ಟಿದ್ವಿ ಅನ್ಸುತ್ತೆ. ಐ ಥಿಂಕ್ ಬಟ್ ಅವ್ರು ಫಿಸಿಕಲಿ ನಮ್ಮ ಜೊತೆ ಇಲ್ಲ ಅಂದರೂ ಅವರ ಅಭಿನಯ, ಅವರ ನಟನೆ, ಅವರ ಹೀ ಈಸ್ ಆ್ಯಸ್ ಅನ್ ಆ್ಯಕ್ಟರ್ ಅವ್ರು ಯಾವಾಗಲೂ ಸದಾಕಾಲ ನಮ್ಮ ಜೊತೆ ಇರ್ತಾರೆ. ಐ ರಿಯಲಿ ವಿಶ್ ಅವತ್ತು ಇವತ್ತು ನಮ್ಮ ಜೊತೆ ಇರಬೇಕಾಗಿತ್ತು, ಯುನೋ ಅನ್ಫಾರ್ಚುನೇಟ್ಲಿ ಅವರಿಲ್ಲ. ವಿ ಕ್ಯಾನ್ ಓನ್ಲಿ ವಿಶ್ ದ್ಯಾಟ್ ಅವ್ರು ಎಲ್ಲಿದ್ದಾರೆ ಅಲ್ಲಿ ಖುಷಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ದಟ್ಸ್ ಇಟ್. ಬಹಳ ಖುಷಿ ಅನ್ನಿಸ್ತಾ ಇದೆ. ಬಹಳ ಸಮಯದ ನಂತರ ಏನು ನಮ್ಮ ಲೈಫಲ್ಲಿ ಎಲ್ಲ ಗ್ಲೂಮಿ ಗ್ಲೂಮಿ ನಡೀತಾ ಇತ್ತು, ಪೀಪಲ್ ವರ್ ಗೋಯಿಂಗ್ ಥ್ರೂ ಸೋ ಮಚ್ ಹೆಲ್ತ್ ಆಗಿ ನಮ್ಮ ವಿ ವರ್ ಮಿಸ್ ಲೂಸಿಂಗ್ ಅವರ್ ಲವ್ಡ್ ಒನ್ಸ್, ಏನೆಲ್ಲೋ ನಡೀತಾ ಇತ್ತು. ಸೊ ಅದೆಲ್ಲ ಮುಗಿದು ಒಂದು ಒಳ್ಳೆ ದಿನ ಗೌರಿ ಗಣೇಶ ಹಬ್ಬದ ದಿನ ಎಲ್ಲರ ಜೊತೆ ಕೂತ್ಕೊಂಡು ವಿಸಿಲ್ಸ್ ಕೇಳ್ಕೊಂಡು ಕ್ಲಾಪ್ ಕೇಳ್ಕೊಂಡು ಪರದೆ ಮೇಲೆ ನಮ್ಮ ಸಿನಿಮಾನೇ ನಾವು ನೋಡ್ತಿರ್ಬೇಕಾದ್ರೆ ತುಂಬ ಖುಷಿ ಅನ್ನಿಸ್ತು. ಏನೋ ಪಾಸಿಟಿವ್ ಫೀಲಿಂಗ್ ಬರ್ತಾ ಇದೆ, ಮೇ ಬಿ ದಿಸ್ ಇಸ್ ದ ಎಂಡ್ ಆಫ್ ಆಲ್ ಸ್ಯಾಡ್ ಥಿಂಗ್ಸ್, ಮೇ ಬಿ ಇನ್ನೂ ಹ್ಯಾಪಿ ಗುಡ್ ಥಿಂಗ್ಸ್ ಆಗ್ಲಿಕ್ಕೆ ಶುರು ಆಗ್ತಿದೆ ಏನೋ ಅನ್ನೋ ಒಳ್ಳೆ ಫೀಲಿಂಗ್ ಬರ್ತಾ ಇದೆ. ಐ ಥಿಂಕ್ ಇದು ಲೂಸ್ ಮಾದವರಿಗೆ ಒಂದು ಒಳ್ಳೆ ಬ್ರೇಕ್, ಒಂದು ಹೊಸ ಇಮೇಜ್ ಕೊಟ್ಟು ತಂದಿದೆ ಈ ಮೂವಿ. ನಾನು ಅವ್ರದ್ದು ಮುಂಚಿನಿಂದ ನೋಡಿದ್ದೀನಿ, ಆರ್ಟಿಸ್ಟ್ ಆಗಿ ಒಳ್ಳೆ ಆರ್ಟಿಸ್ಟ್ ಅವರು. ಅವರು ಸುಮ್ಮನೆ ಸಿನಿಮಾ ಮಾಡಬೇಕಂತ ಮಾಡೋ ಹೀರೋ ಅಲ್ಲ, ಅವರು ಸಬ್ಜೆಕ್ಟ್ ನೋಡಿಕೊಂಡು ಪರ್ಫಾರ್ಮೆನ್ಸ್ಗೆ ಬೆಲೆ ಕೊಟ್ಟು ಸ್ಕ್ರಿಪ್ಟ್ಗೆ ಬೆಲೆ ಕೊಟ್ಟು ಮಾಡೋ ಹೀರೋ. ಸೊ ಈ ಸಿನಿಮಾದಲ್ಲಿ ಅವರ ಲುಕ್ ಆಗಲಿ, ಅವರ ಪರ್ಫಾರ್ಮೆನ್ಸ್ ಆಗಲಿ, ಫೈಟ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ಪ್ರತಿಯೊಂದು ತುಂಬಾ ಹೊಸ ರೀತಿಯಲ್ಲಿ ಮಾಡಿದ್ದಾರೆ. ಇದು ಅವರ ಫ್ಯಾನ್ಸಿಗೂ ಒಂದು ರಿಫ್ರೆಶಿಂಗ್ ಆಗಿರುತ್ತೆ, ಆ್ಯಂಡ್ ಬೇರೆಯವ್ರಿಗೂ ಅಂದರೆ ಫಸ್ಟ್ ಟೈಮ್ ನೋಡುವವರಿಗೂ ಏನಿದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಥಿಂಕ್ ಯೋಗಿ ಅವರಿಗೆ ತುಂಬ ಪ್ಲಸ್ ಇದೆ ಈ ಪ್ರಾಜೆಕ್ಟ್. ಸ್ಟೋರಿ ತುಂಬಾ ಯುನೀಕ್ ಆಗಿದೆ, ನಾನು ಫಸ್ಟಿಂದಲೂ ಹೇಳ್ತಿದ್ದೀನಿ, ಬಟ್ ಇವಾಗ ನೋಡಿದ್ಮೇಲೆ ಪುನಃ ಹೇಳ್ತಿದ್ದೀನಿ, ಒಂದು ರೂಟೀನ್ ಸಬ್ಜೆಕ್ಟ್ ಅಲ್ಲ. ಯಾರಾದರೂ ಮಾಸ್ ಮೂವಿ ಅಂತ ಹೇಳುವಾಗ ಅಥವಾ ಬಿಗ್ ಬಜೆಟ್ ಮೂವಿ ಅಂತ ಹೇಳುವಾಗ ಇಂಥ ಸಬ್ಜೆಕ್ಟ್ಸ್ಗಳನ್ನು ಟಚ್ ಮಾಡಲಿಕ್ಕೆ ಹೆದರ್ತಾರೆ, ಬಟ್ ನಮ್ಮ ಡೈರೆಕ್ಟ್ರು ಆ ಸಾಹಸ ತೋರಿಸಿದ್ದಾರೆ. ಇಂಥ ಒಂದು ಸ್ಕ್ರಿಪ್ಟನ್ನು ಟಚ್ ಮಾಡಿ ಮಾಡೋದು ಮಾತ್ರ ಅಲ್ಲ, ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ, ಫಸ್ಟ್ ಶೋ ನೋಡಿ ಹೊರಗೆ ಬಂದ್ವಿ, ಜನ ಅದನ್ನು ಎಷ್ಟು ಒಳ್ಳೆಯಾಗಿ ರಿಸೀವ್ ಮಾಡಿದ್ದಾರೆ. ಸೊ ಊಟ ಪ್ರಿಪೇರ್ ಮಾಡೋದಷ್ಟ ಬಡಿಸೋದು ಮಾತ್ರ ಅಲ್ಲ, ತಿಂದಾದ್ಮೇಲೂ ಜನ ಖುಷಿ ಪಡ್ತಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಅನಿಸಿದೆ. ಇದು ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಅನಿಸ್ತಾ ಇದೆ ನನಗೆ, ಯಾಕಂದರೆ ಯಂಗ್ ಮೇಕರ್ಸ್, ನ್ಯೂ ಫಿಲ್ಮ್ ಮೇಕರ್ಸ್ ಆರ್ ಬೀಯಿಂಗ್ ಕರೇಜಸ್. ಅಟ್ ದ ಸೇಮ್ ಟೈಮ್ ಆ್ಯಕ್ಟರ್ಸ್ ಕೂಡ ಧೈರ್ಯ ಮಾಡಿ ಇಂಥ ಕೆಟ್ಟ ಕ್ಯಾರೆಕ್ಟರ್ಸ್ ಅಂತ ತಗೊಳ್ತಾ ಇದ್ದಾರೆ, ಆಡಿಯನ್ಸ್ ಕೂಡ ಅದನ್ನು ಜೀರ್ಣ ಮಾಡ್ಕೊಳ್ತಿದ್ದಾರೆ. ಸೊ ಇದೊಂದು ಒಳ್ಳೆ ಬೆಳವಣಿಗೆ, ಒಂದು ಪಾಸಿಟಿವ್ ಗ್ರೋತ್ ಇಂದ ಕನ್ನಡ ಇಂಡಸ್ಟ್ರಿ ಅಂತ ಅಂದ್ಕೊಳ್ತೀನಿ. ಪ್ರೇಕ್ಷಕರು ಬಂದು ನೋಡಲೇಬೇಕು, ಯಾಕಂದರೆ ಇದು ಸಮಥಿಂಗ್ ನ್ಯೂ. ಅಂದರೆ ಅದೇ ನಾನು ಹೇಳ್ತೀನಿ, ನೀವು ಎಷ್ಟು ಸಿನಿಮಾ ನೋಡಿದ್ದೀವಿ ಅಂದರೆ ಇಂಥ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತೂ ನೀವು ನೋಡಿಲ್ಲ. ಸೊ ಬನ್ನಿ ನೋಡಿ, ಒಳ್ಳೆ ಹಬ್ಬದ ದಿನ ರಿಲೀಸ್ ಆಗಿದೆ, ಮನೆಯಲ್ಲಿ ಹಬ್ಬ ಆಚರಿಸಿ, ಅಟ್ ದ ಸೇಮ್ ಟೈಮ್ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ಅಂದರೆ ಮಾಸ್ಕ್ ಹಾಕೋದನ್ನು ಹಾಕಿ, ಸ್ಯಾನಿಟೈಸ್ ಮಾಡೋದನ್ನು ಮಾಡಿ, ಥಿಯೇಟ್ರಲ್ಲೂ ಎಲ್ಲ ಸೇಫ್ಟಿಗಳನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸೇಫ್ಟಿಯನ್ನು ನೋಡೋದು ನೋಡಿ ಬನ್ನಿ, ಎಂಟರ್ಟೈನ್ ಆಗಿ, ಆ್ಯಂಡ್ ಸಿನಿಮಾ ನೋಡಿ, ಖಂಡಿತ ನೀವು ಡಿಸಪಾಯಿಂಟ್ ಅಂತೂ ಆಗಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ನನ್ನ ಒಂದು ಭರವಸೆ ಇತ್ತು, ಒಳ್ಳೆ ಸಿನಿಮಾ ಮಾಡಿದ್ರೆ ಕನ್ನಡಿಗರು ಕೈ ಬಿಡಲ್ಲ ಅಂತ, ಅದು ಮತ್ತೆ ಪ್ರೂವ್ ಆಗಿದೆ. ಭಾಳ ಸಂತೋಷ ಆಗ್ತಾ ಇದೆ.
ಸರ್ ಲಾಕ್ಡೌನ್ ಸಾಕಷ್ಟು ಸಮಸ್ಯೆಗಳಿತ್ತು ಜೊತೆಗೆ ಈಗ ಫೈನಲ್ ಆಗಿ ಮೂವಿ ರಿಲೀಸ್ ಆಗಿದೆ ನೀವು ಸಹ ಸ್ಕ್ರೀನಲ್ಲಿ ನೋಡಿದ್ದೀರಿ ಏನು ಹೇಳ್ತೀರಿ ಸರ್ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಮತ್ತೆ ಬನ್ನಿ ಇನ್ನು ನೋಡದೇ ಇರೋರು ಯಾರಿದ್ದೀರಾ ಅವರೆಲ್ಲ ಬನ್ನಿ ಖಂಡಿತವಾಗ್ಲೂ ಇವಾಗ ಬಂದಿರೋರ ಹತ್ರನು ನೀವು ಕೇಳಿ ರಿಪೋರ್ಟ್ ಕೇಳಿ ಹೇಗಿದೆ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಬನ್ನಿ ಖಂಡಿತವಾಗ್ಲೂ ನನ್ನ ಕಡೆಯಿಂದ ನಾನು ಕರೆಯೋದು ಏನಂತಂದ್ರೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ಇವಾಗ ಎದೆ ತಟ್ಕೊಂಡು ಹೇಳ್ತೀನಿ ಒಳ್ಳೆ ಸಿನಿಮಾ ಮಾಡಿದೀವಿ ನಿಮಗೆ ಮೋಸ ಆಗೋದಿಲ್ಲ ಬನ್ನಿ ಸ್ನೇಹಿತರೆ ಸರ್ ಎಲ್ಲೊಂದು ಕಡೆ ಒಂದು ಪೇಜರ್ ಅಂತ ಹೇಳಿದ್ರೆ ಸಂಚಾರಿ ವಿಜಯ್ ಅವರ ಪ್ರೆಸೆನ್ಸ್ ಇಲ್ಲ ಸ್ವಲ್ಪ ಕಾಡುತ್ತೆ ಸ್ಕ್ರೀನಲ್ಲಿ ನೋಡಿದಾಗ ಏನಂತ ಇಲ್ಲ ಮೇಲಿಂದ ನಮಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ನಮಗೆ ಯಾವತ್ತೂ ಅಷ್ಟೇ ಹೇಳ್ತೀನಿ ಕನ್ನಡ ಚಿತ್ರರಂಗ ಇರೋವರೆಗೂ ಸಂಚಾರಿ ವಿಜಯ್ ಇದ್ದೇ ಇರ್ತಾರೆ ಎಲ್ಲ ಈ ರೀತಿ ರೂಪಕಗಳ ಮೂಲಕ ಇರ್ತಾರೆ ಅವರು ಯಾವತ್ತೂ ಅಷ್ಟೇನೆ ಕಲಾವಿದನಿಗೆ ಸಾವಿಲ್ಲ